ಇಡಿ ನೋಡೋಣ. ಇದೊಂದು ವರ್ಡೇನೆ ನಾವು ಯೂಶ್ವಲಿ ರೆಗ್ಯುಲರಾಗೆ ಮಾತಾಡುವಾಗ ಹೇಳ್ತದೆ, ಏನಾದರೂ ಒಂದಿದ್ರೆ ಈ ಕಣ್ಣಿಡಿಯೋ ನೋಡೋಣ ಕಣ್ಣಿಡಿಯೋ ನೋಡೋಣ ಅಂತ. ಹಾಗಾಗಿ ಯಾಕೆ ಇದೇ ಒಂದು ಹೆಸರಿಟ್ಕೊಂಡು ಸಿನಿಮಾ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಬಂತು. ಹಾಗಾಗಿ ಮ್ಯಾನ್ಲಿಯೋ ಕ್ರಿಯೇಷನ್ ಪ್ರಣವ್ ಸೂರ್ಯ ಅವರ ಕತೆ ಚಿತ್ರಕಥೆಯಲ್ಲಿ ಮೂಡ್ ಬಂದಂಥ ಚಿತ್ರ. ನನಗೆ ಒಂದು ಡೈರೆಕ್ಷನ್ನು ಅಂದರೆ ಅವ್ರು ನನ್ನ ಕತೆ ಹೇಳಿದ್ರು, ಇದು ಯಾಕೆ ಸಿನಿಮಾ ಮಾಡಬಾರ್ದು ಈ ರೀತಿ ಸಖತ್ತಾಗಿದೆ ಅಂತ ಹೇಳಿ ಒಂದು ಟೀಮ್ ಬಿಲ್ಡ್ ಮಾಡ್ಕೊಂಡು ಮಾಡಿದ್ವಿ. ಆ್ಯಕ್ಚುಲಿ ನಾನು ಬೇರೆ ಪಾತ್ರ ಅಂತ ಇದ್ದಿದ್ದು, ನಾನು ಇದರಲ್ಲಿ ಒಂದು ಪಾತ್ರ ಮಾಡಬೇಕು ಅನ್ನೋ ಥರ ಇರಲಿಲ್ಲ. ಆಮೇಲೆ ಪ್ರಣವ್ ಅಂದರೆ, ಸರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನೀವೇ ಮಾಡಿಬಿಡಿ ಸರ್, ಥ್ರಿಲ್ಲಿಂಗ್ ಆಗಿರುತ್ತೆ ಅಂದರು. ಇಷ್ಟು ದಿನ ನಾನು ನವಗ್ರಹ ಆದಮೇಲೆ ಆಲ್ಮೋಸ್ಟ್ ಕಂಟಿನ್ಯೂಟಿ ಅಂದರೆ ಥ್ರೂಔಟ್ ಸಿನಿಮಾ ಇರೋದು ಅಂದರೆ ಈ ಚಿತ್ರದಲ್ಲಿ ಕನ್ನಡಿ ನೋಡೋಣದಲ್ಲಿ ನಿರ್ದೇಶನ ಜೊತೆಗೆ ಆ್ಯಕ್ಟ್ ಮಾಡ್ತಿರುವಂಥದ್ದು. ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸು ಕೂಡ, ಒಂಥರ ಸೆಟಲ್ಡ್ ಆಗಿರಬೇಕು. ಹಾಗಾಗಿ ಅಲ್ಲಲ್ಲಿ ನಮ್ಮ ತಂದೆ ಶೈಲಿಯಲ್ಲಿ ಆ ನಗು ಒಂದು ಕಾಣಿಸ್ಕೊಬೇಕಿತ್ತು ಕತೆಗೆ ಪೂರಕವಾಗಿ. ಹಾಗಾಗಿ ಅದನ್ನು ನಾವು ವರ್ಕೌಟ್ ಮಾಡ್ಕೊಂಡ್ವಿ. ಇದರಲ್ಲಿ ಕೇಳಿಸಿಲ್ಲ, ಗೊತ್ತಾಯಿಲ್ಲ. ಹಾಂ 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 ಹ್ಞೂ. ನಿಜ ಅಂದರೆ ನಾವು ಆ ಮ್ಯಾನ್ಯು ಕ್ರಿಯೇಷನಲ್ಲಿ ಎಲ್ಲರೂ ಸ್ನೇಹಿತರಿದ್ದರು. ಹಾಗಾಗಿ ನನಗೆ ಅದು ಬೇರೆಯವರು ಅನ್ನೋ ಥರ ನಮಗೆ ಅನ್ನಿಸ್ಲಿಲ್ಲ. ಒಂದು ಒಂದು ಫ್ರೆಂಡ್ಸು, ಒಂದು ಕುಟುಂಬ, ಮೇನ್ ಹೇಳಬೇಕು ಅಂದರೆ ಒಂದು ಕುಟುಂಬ ಅಂತ ಅನ್ಬೋದು. ಸಡನ್ನಾಗಿ ಬೇರೆ ಒಂದು ಟೀಮ್ ಜೊತೆ ಕೆಲಸ ಮಾಡೋದು ಬೇರೆ ರೀತಿ, ಒಂಥರ ಹೊಸದು. ಆಮೇಲೆ ಸ್ವಲ್ಪ ಜೆಲ್ ಆಗೋದು ಕಷ್ಟ ಆಗೋದು. ಯಾಕಂದರೆ ಇದರಲ್ಲಿ ನಾನು ಪ್ರೀ ಪ್ರೊಡಕ್ಷನ್ ಅದೇ ಸ್ಟುಡಿಯೋದಲ್ಲಿ ಮಾಡ್ತಿರೋದ್ರಿಂದಾಗಿ ದಿನ ಬೆಳಗಾದರೆ ಅವ್ರ ಹತ್ರನೇ ಜೊತೆಗೆ ಇದ್ದು ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಈ ರೀತಿ ಇರ್ತಿದ್ವಿ. ಹಾಗಾಗಿ ನಮ್ಮ ಒಂದು ಫ್ಯಾಮಿಲಿ ಅನ್ನೋ ಥರ ಆಗ್ಬಿಡ್ತು. ಈಸಿ ಆಯಿತು, ನಮ್ಮ ಕೆಲಸ ತೆಗೆಸ್ಕೊಳ್ಳೋದಕ್ಕೂ ಭಾಳ ಈಸಿ ಆಯಿತು.